ನಟ ಸಾರ್ವಭೌಮ ಚಿತ್ರದ ಯಶಸ್ಸಿನ ಬಳಿಕ ನಿರ್ದೇಶಕ ಪವನ್ ಒಡೆಯರ್ ರೆಮೋ ಸಿನಿಮಾ ಮಾಡುತ್ತಿದ್ದಾರೆ. ರೋಗ್ ಚಿತ್ರದ ಮೂಲಕ ಕನ್ನಡ ಮತ್ತು ತೆಲುಗು ಇಂಡಸ್ಟ್ರಿಗೆ ಪರಿಚಯವಾಗಿದ್ದ ಇಶಾನ್ ಈಗ ರೆಮೋ ಚಿತ್ರಕ್ಕೆ ನಾಯಕ. ಹೈದರಾಬಾದ್ ಬೆಂಗಳೂರು ಸುತ್ತಮುತ್ತ ಶೂಟಿಂಗ್ ಮಾಡಿರುವ ರೆಮೋ ಚಿತ್ರತಂಡ ಸದ್ಯ ಬೆಂಗಳೂರಿನ ವಿಜಯನಗರದಲ್ಲಿ ಚಿತ್ರೀಕರಣ ಮಾಡುತ್ತಿದೆ. ಚಿತ್ರದಲ್ಲಿ ಬರುವ ಪ್ರಮುಖ ದೃಶ್ಯಕ್ಕಾಗಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೆಟ್ ಹಾಕಿ ಶೂಟ್ ಮಾಡಲಾಗುತ್ತಿದೆ. ವಿಜಯನಗರದ ಬಸ್ ನಿಲ್ದಾಣದ ಬಳಿ ಇರುವ ಕಟ್ಟಡವೊಂದರ ತೆರೆಸ್ ಮೇಲೆ ಐಷಾರಾಮಿ ಕಚೇರಿ ಸೆಟ್ ಹಾಕಲಾಗಿದೆ. ನಾಯಕನ ವ್ಯಕ್ತಿತ್ವಕ್ಕೆ ತಕ್ಕಂತೆ ಈ ಐಷಾರಾಮಿ ಕಚೇರಿ ನಿರ್ಮಿಸಲಾಗಿದ್ದು ಸಂಪೂರ್ಣ ಗಾಜಿನ ಸೆಟ್ ರೂಪಿಸಲಾಗಿದೆ. ಪಕ್ಕದಲ್ಲೇ ಮೆಟ್ರೋ ಸಾಗುವುದರಿಂದ ಒಳ್ಳೆಯ ಲೊಕೇಶನ್ ಇದಾಗಲಿದೆ. ನಿರ್ದೇಶಕನ ಕಲ್ಪನೆಗೆ ತಕ್ಕಂತೆ ಕಲಾ ನಿರ್ದೇಶಕರಾದ ಗುಣಾ ಮತ್ತು ಕರಣ್ ಈ ಸೆಟ್ ಹಾಕಿದ್ದಾರೆ. ಈ ಬಗ್ಗೆ ನಿರ್ದೇಶಕ ಪವನ್ ಒಡೆಯರ್ ಫಿಲ್ಮಿಬೀಟ್ ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದ್ದು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೆಟ್ ಹಾಕಲಾಗಿದೆ ಎಂದು ಹೇಳಿದ್ದಾರೆ. ನಾಯಕನ ವ್ಯಕ್ತಿತ್ವಕ್ಕೆ ತಕ್ಕಂತೆ ಆಫೀಸ್ ಬೇಕಾಗಿತ್ತು, ಅದಕ್ಕಾಗಿ ಒಂದಿಷ್ಟು ಸ್ಕೆಚ್ ಹಾಕಿ ಈ ವಿಜಯನಗರದಲ್ಲಿ ಸೆಟ್ ಹಾಕಿದ್ದೀವಿ. ಚಿತ್ರದ ಬಹುಮುಖ್ಯ ದೃಶ್ಯದ ಚಿತ್ರೀಕರಣ ಇಲ್ಲಿ ನಡೆಯಲಿದೆ. ತುಂಬಾ ಅದ್ದೂರಿಯಾಗಿ ಸಿನಿಮಾ ಬರ್ತಿದೆ ಎಂದು ಹೇಳಿದ್ರು. ದಿ ವಿಲನ್ ಚಿತ್ರಕ್ಕೆ ಬಂಡವಾಳ ಹಾಕಿದ್ದ ಸಿಆರ್ ಮನೋಹರ್ ಈ ಚಿತ್ರವನ್ನ ಜಯಾದಿತ್ಯ ನಿರ್ಮಾಣ ಸಂಸ್ಥೆಯ ಅಡಿಯಲ್ಲಿ ನಿರ್ಮಿಸುತ್ತಿದ್ದಾರೆ. ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನವಿದ್ದು ಆಶಿಕಾ ರಂಗನಾಥ್ ಚಿತ್ರಕ್ಕೆ ನಾಯಕಿಯಾಗಿದ್ದಾರೆ.